ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಮನವಿ. ಇಂದು ಚಿಂತಾಮಣಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷ ಆರ್ ಅಶೋಕ್ ರೆಡ್ಡಿಯವರ ನೇತೃತ್ವದಲ್ಲಿ ಶಿಕ್ಷಣಾಧಿಕಾರಿ ಕಾರ್ಯಾಲಯದ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಲಾಯಿತು. ಹೆಚ್ಚುವರಿ ಶಿಕ್ಷಕರ ಪಟ್ಟಿಯಲ್ಲಿ ಲೋಪದೋಷ, ವಿಳಂಬವಾಗಿರುವ ವೈದ್ಯಕೀಯ ಬಿಲ್ಲುಗಳು ಮತ್ತಿತರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆಯಲಾಯಿತು. ಚಿಂತಾಮಣಿಯಿಂದ ಅಸ್ಲಂ ಪಾಷಾ ವರದಿ. ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ, ಶಿಕ್ಷಕ ಬಂಧುಗಳಿಗೆ, ಅವರೆಲ್ಲ ನಮ್ಮ ಆತ್ಮೀಯ ವೃತ್ತಿ ಬಾಂಧವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ, ಏನು ಇವತ್ತು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ, ಈ ಮನವಿ ಪತ್ರ ಮಾಹಿತಿಯನ್ನು ನಮ್ಮ ಅಧ್ಯಕ್ಷರು ಸವಿಸ್ತಾರವಾಗಿ ನಡೆಸಿಕೊಂಡು ಸರ್. ಶಿಕ್ಷಕರ ಸಂಘದ ವತಿಯಿಂದ ಮಾನ್ಯ ಬಿ ಒ ಕಚೇರಿ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ಸರ್ ಅವರಿಗೆ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅನೇಕ ಸಮಸ್ಯೆಗಳನ್ನು ಸ್ಪಂದಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಉಳಿದ ಇನ್ನುಳಿದ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕು ಅಂತ ಇವತ್ತು ನಮ್ಮ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಆ ಮನವಿಯನ್ನು ಕೊಟ್ಟಿದ್ದೀವಿ. ಈ ಒಂದು ಮನವಿಯಲ್ಲಿ ಹೆಚ್ಚುವರಿ ಶಿಕ್ಷಕರ ಹಾಗೂ ವರ್ಗಾವಣೆ ಶಿಕ್ಷಕರ ಪಟ್ಟಿಯಲ್ಲಿರತಕ್ಕಂಥ ಶಾಲೆಗಳ ವಲಯಗಳನ್ನು ಆಗಿರ್ತಕ್ಕಂಥ ವ್ಯತ್ಯಾಸವನ್ನು ಸರಿಪಡಿಸ್ತಕ್ಕಂಥದ್ದು, ಹೆಚ್ಚುವರಿ ಶಿಕ್ಷಕರ ಪಟ್ಟಿಯಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸೋದು, ಈ ಒಂದು ಹೆಚ್ಚುವರಿ ಶಿಕ್ಷಕರನ್ನು ಸಾಧ್ಯವಾದಷ್ಟು ಉಳಿಸೋದು, ಹೆಚ್ಚುವರಿ ಶಿಕ್ಷಕರು ಬಂದಿರತಕ್ಕಂಥ ಶಿಕ್ಷಕರಿಗೆ ಇದೇ ತಾಲೂಕಿನಲ್ಲಿ ಖಾಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ವಿಳಂಬವಾಗಿರ್ತಕ್ಕಂಥ ವೈದ್ಯಕೀಯ ಬಿಲ್ಲುಗಳನ್ನು ವಿಲೇವಾರಿ ಮಾಡಿ ಹಣವನ್ನು ಮಂಜೂರು ಮಾಡಿಕೊಡ್ತಕ್ಕಂಥದ್ದು, ಕಾಲಮಿತಿ ಬಡ್ತಿಗಳನ್ನು ಕಾಲಕಾಲಕ್ಕೆ ಒದಗಿಸ್ಕೊಡ್ತಕ್ಕಂಥದ್ದು, ಗಲಿಕೆ ರಜಾ ನಗದೀಕರಣ ಮಾಡ್ತಕ್ಕಂಥದ್ದು, ಹಬ್ಬದ ಮುಂಗಡವನ್ನು ಶಿಕ್ಷಕರಿಗೆ ದೊರಕಿಸ್ಕೊಡ್ತಕ್ಕಂಥದ್ದು, HRMSನಲ್ಲಿ ಶಿಕ್ಷಕರ ಮಾಹಿತಿಯನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ತುಂಬತಕ್ಕಂಥದ್ದು, ಮತ್ತು 1998 ಜೂನ್ ಮುಂದಿನ ಅಕ್ಟೋಬರ್ ಮಾಹಿತಿಯಲ್ಲಿ ನೇಮಕವಾಗಿರತಕ್ಕಂಥ ಶಿಕ್ಷಕರ 6ನೇ ವೇತನ ಆಯೋಗದ ಪರಿಷ್ಕರಣೆ ಆಗಿರತಕ್ಕಂಥ ವ್ಯತ್ಯಾಸವನ್ನು ಸರಿಪಡಿಸ್ತಕ್ಕಂಥದ್ದು, ಮತ್ತು ಶಾಲಾ ಮಾತೆಯ ಶಿಕ್ಷಕರ 6ನೇ ವೇತನ ಆಯೋಗದ ಒಂದು ಅರಿಯರ್ಸನ್ನು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು ಅಂತ ನಮ್ಮ ವ್ಯವಸ್ಥಾಪಕರಾಗಿರ್ತಕ್ಕಂಥ ನಾಗರಾಜ್ ಸರ್ ಅವರನ್ನು ಮನವಿ ಮಾಡಿದ್ವಿ. ಈ ಎಲ್ಲ ಸಮಸ್ಯೆಗಳಿಗೂ ಸಹ ಸ್ಪಂದಿಸಿ ಬಗೆಹರಿಸ್ಕೊಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಅವರಲ್ಲಿ ನಾವು ಸಂಘದ ಪರವಾಗಿ ಎಲ್ರಿಗೂ ಸಹ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.